Thanksgiving Festival 2024. The Apostolic Full Gospel Cathedral at BEML Kaveri Nagar KGF. On 9th, 10th, 11th at 6 PM, all are welcomed. ಖಾಸಗಿ ಶಿಕ್ಷಣ ಸಂಸ್ಥೆಗಳ ಸಂಘದಿಂದ ನಗರದಲ್ಲಿ ಆಯೋಜಿಸಿರುವ ಶೈಕ್ಷಣಿಕ ಸಮಾವೇಶ ರಾಜಕೀಯ ಪ್ರೇರಿತ ಸಮಾವೇಶ. ಇಂತಹ ಸಮಾವೇಶಕ್ಕೆ ಬೆಂಬಲ ನೀಡುವುದಿಲ್ಲ ಎಂದು ಕೋಲಾರ ಜಿಲ್ಲಾ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಮತ್ತು ರುಪ್ಪ ಉಪಾಧ್ಯಕ್ಷ ಮುನಿಯಪ್ಪ ಹೇಳಿದರು. ನಗರದಲ್ಲಿ ಮಂಗಳವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಖಾಸಗಿ ಶಿಕ್ಷಣ ಸಂಸ್ಥೆಗಳು ರಾಜಕೀಯದಿಂದ ದೂರವಿರಬೇಕು ಎಂಬುದು ಸಂಘದ ನಿಲುವಾಗಿದೆ. ಕೆಜಿಎಫ್ ತಾಲೂಕು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಸಂಘವು ತಮ್ಮ ಸ್ಥಾನವನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದೆ. ತಾಲೂಕು ಅಧ್ಯಕ್ಷರು ಖಾಸಗಿ ಶಿಕ್ಷಣ ಸಂಸ್ಥೆಗಳಿಂದ ಸಮ್ಮೇಳನಕ್ಕಾಗಿ 10 ರೂಪಾಯಿ ವಸೂಲಿ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಅನೇಕ ಶಿಕ್ಷಣ ಸಂಸ್ಥೆಗಳು ಈ ಸಂಬಂಧವಾಗಿ ಮೌಖಿಕವಾಗಿ ತಮಗೆ ದೂರು ನೀಡಿವೆ. ಶಿಕ್ಷಕ ಕ್ಷೇತ್ರದಿಂದ ಈಗಾಗಲೇ ಕಾಂಗ್ರೆಸ್ ಬಿಜೆಪಿ ಕಡೆಯಿಂದ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆಯಾಗಿದೆ. ಪಕ್ಷೇತರರು ಕೂಡ ಕಣದಲ್ಲಿದ್ದಾರೆ. ಚುನಾವಣೆ ಕಣದಲ್ಲಿ ಇರುವವರು ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಮತ ಪಡೆಯಲಿ. ಸರ್ಕಾರದ ಹಲವು ಅವೈಜ್ಞಾನಿಕ ನಿರ್ಧಾರಗಳಿಂದ ಈಗಾಗಲೇ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಸಂಕಷ್ಟದಲ್ಲಿವೆ. ಈ ಬಗ್ಗೆ ಸಂಘಟನೆಗಳು ಕೂಡ ಹೋರಾಟ ನಡೆಸಿವೆ. ಶೀಘ್ರದಲ್ಲಿಯೇ ತಾಲೂಕು ಅಧ್ಯಕ್ಷರನ್ನು ಸ್ಥಾನದಿಂದ ಪದಚ್ಯುತಿಗೊಳಿಸಲಾಗುವುದು. ಆತ ನಾನು ಅವನು ಬರ್ಲಿ ಬೇಕಾದ್ರೆ ನಾನು ಪಕ್ಷೇತರದ, ಈಗ ಏನು ವಿನೋದ್ ಶಿವರಾಜ್ ಅಂತ ಹಾಕಿದ್ದಾರೆ, ನಾನು ಪಕ್ಷೇತರದ ಅಭ್ಯರ್ಥಿ ಅಲ್ಲ, ನಾನು ಕಣದಿಂದ ನಿವೃತ್ತಿ ಆಗ್ತಾ ಇದ್ದೀನಿ ಅಂತ ಹೇಳಿ ನಾನೇ ಕಾರ್ಯಕ್ರಮದಲ್ಲಿ ಮುಂದೆ ನಿಂತು ನಾನೇ ಎಲ್ರಿಗೂ ಆನರ್ ಮಾಡ್ತೀನಿ, ಅದನ್ನ ಘೋಷಣೆ ಮಾಡ್ಲಿ. ಆತನ ನೋಡೋಣ, ನಾನು ಕಣದಿಂದ ನಿವೃತ್ತಿ ಆಗ್ತಾ ಇದ್ದೀನಿ. ಇಲ್ಲ, ಇವನಾದ್ರೂ ಘೋಷಣೆ ಮಾಡ್ಲಿ, ಯಾರೋ ಕಿರೇಟ್. ಈಗ ನಾನು ಹೇಳ್ದೆ, ಅಲ್ಲಿ ಹಿಂದೆ ನಮ್ಮ ಆಂಡ್ರು ಕುಂತಿದ್ದಾರೆ, ಗುಡ್ಸಪಡ ಸ್ಕೂಲ್ ಆಂಡ್ರು. ನಾನು ಹೇಳ್ದೆ, ಅಪ್ಪ ಯಾವತ್ತೂ ಅಲ್ಲಿ ಅಲ್ಲಿರೋರ್ನೆಲ್ಲ ನಾನೇ ನೇಮಕ ಮಾಡಿರೋದು ಬಿಡಿ ಪಾಪ, ಯಾವತ್ತೂ ನಾವುಗಳು ಒಳ್ಳೆಯ ದಾರಿಯಲ್ಲಿ ಹೋಗ್ಬೇಕು. ಯಾರಿಗೂ ನಾನು ಏನಾದರೂ ಮಾಡಿದೆ ಅಂದರೆ ಶಾಶ್ವತ ಆಗಿರಬೇಕು. ನೋಡಿ, ಇವತ್ತು ಗುಡ್ಸಪಡ ಶಾಲೆ ಆಂಡ್ರು, ಈಗ ಆ ಶಾಲೆ ಒಂದು ಒಳ್ಳೆ ಸೇವಾ ಭಾವನೆಯಿಂದ ನಡೀತಾ ಇದೆ. ಈಗ ಆ ಶಾಲೆಗೆ ನಾನು ಡೆಲ್ಲಿಗೆ ಹೋಗಿ ICSE ಅಪ್ಲಿಕೇಶನ್ ಕೊಡಿಸ್ತೀನಿ. ಕೈಲಾದ್ರೆ ಇಂಥವು ಮಾಡಬೇಕು. ಈಗ 4 ಇದೆ, 5 ಒಂದು ಆಯಿತು, ಇನ್ನೊಂದು ಕಿರೀಟ ಬೆಳೀತು ICSEದು. KGF ಅಭಿವೃದ್ಧಿ ಆಗಬೇಕು ಅಂದರೆ ಈಗ ನಾನು ನಮ್ಮಿಂದ ಗೆದ್ದಿರುವಂಥ MLCಗಳಿಗೆ ಹೇಳ್ತೀನಿ, ನೀವು ಬರೀ ಬೇರೆಯವ್ರಿಗೆ ದುಡ್ಡು ಕೊಟ್ಬಿಡ್ತೀರಿ. ಒಂದು MLCಗೆ 2 ಕೋಟಿ ಬರುತ್ತೆ ಸರ್ ವರ್ಷಕ್ಕೆ. ಆ 2 ಕೋಟಿನ ಯಾವುದಾದ್ರೂ ಅನ್ಎಡೆಡ್ ಸ್ಕೂಲಿಗೆ ಕೊಟ್ಟಿದ್ದಾರ KGF ಅಲ್ಲಿ? ಅದು ಯಾರೇ ಆಗಿರಲಿ ಸರ್, 1 ಲಕ್ಷ ರೂಪಾಯಿ ಕೊಟ್ಟಿದ್ದಾರ ಮೇಡಮ್? ನಿಮ್ಗೆ ಯಾರಾದರೂ MLC 1 ಲಕ್ಷ ಯಾರಾದರೂ ಕೊಟ್ಟಿದ್ದಾರ ಮೇಡಮ್? ಹೋಗ್ಲಿ, ಅದೇ ಗೌರ್ಮೆಂಟ್ ಸ್ಕೂಲ್ಗೆ ಓಟ್ ನಿಮ್ಮದು, ಗ್ರಾಂಟ್ ಅವ್ರದ್ದು, ಇದೆಂತ ನ್ಯಾಯ? ಕೊಡ್ಲಿ, ನಮಗೂ ಕೊಡ್ಲಿ, ನಾವೇನು ಓಟ್ ಹಾಕಲ್ವಾ? ನಮ್ಗೆ ನಮ್ಮ ಓಟ್ಗೆ ನೀವೇನು ಎಲೆಕ್ಷನ್ ಅಲ್ಲಿ ನಮ್ಮ ಓಟನ್ನ ಕೌಂಟ್ ಮಾಡಲ್ಲ ಅಂತಾರ? ಏ, ಇದು ಪ್ರೈವೇಟ್ ಸ್ಕೂಲ್ ಓಟಪ್ಪ, ಪಕ್ಕಕ್ಕಿಡು ಅಂತಾರ? ಇಲ್ವಲ್ಲ, ನಮ್ಮ ಓಟ್ಗೂ ಬೆಲೆ ಇದೆ ಸರ್. ತಾವು ಸರ್ ನಾಳಿನ ಕಾರ್ಯಕ್ರಮದಲ್ಲಿ ಆತ ನಿವೃತ್ತಿ ಘೋಷಿಸಲಿಲ್ಲ ಅಂದ್ರೆ ನಾನು ಬರ್ತಾ ಇಲ್ಲ. ಇದು ನಿಮ್ಮ ಬೇರೆ ಸ್ಕೂಲ್ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ ಸರ್? ಈಗ ಏನಾಗುತ್ತೆ, ಪಾರ್ಟಿಸಿಪೇಟ್ ಅಂದ್ರೆ ಈಗ 10,000 ತಗೊಳ್ತಾ ಇದ್ದಾರೆ, ಒಂದೊಂದು ಶಾಲೆ ಹತ್ರ 10,000 ರೂಪಾಯಿ ದುಡ್ಡು ತಗೊಳ್ತಾ ಇದ್ದಾರೆ. ಈಗ ನೋಡಿ, ನಮ್ಮ ಸುನೀಲ್ ಇಲ್ಲಿ ನಮ್ಮ ಜೈನ್ ಸ್ಕೂಲ್ ನಿನ್ನೆ ಎಲ್ಲ ಮೊನ್ನೆ ಹೋಗಿ 10,000 ರೂಪಾಯಿ ತಗೊಂಡಿದ್ದಾರೆ. ಅಲ್ಲಿ ಕಲೆಕ್ಷನ್, ಇಲ್ಲಿ ಕಲೆಕ್ಷನ್, ಇದರಿಂದ ಅಸಹ್ಯ ಪಟ್ಟು ನಾನು ಹೋಗ್ತಾ ಇಲ್ಲ. ಈಗ ಆಮೇಲೆ ಈಗ ಯಾವ್ಯಾವ ಶಾಲೆ ದುಡ್ಡು ಕೊಟ್ಟಿದ್ದಾರೆ ಅವ್ರಿಗೆಲ್ಲ ಮೊದಲ ರೆಸಿಪ್ಟ್ ಅರ್ದು ಬಿಟ್ಟಿದ್ದಾರೆ, ದುಡ್ಡು ಕೊಡ್ರಿ ದುಡ್ಡು ಕೊಡ್ರಿ ಅಂತ. ಇವೆಲ್ಲ ಯಾಕೆ ಬೇಕು ಸರ್? ಈಗ ದುಡ್ಡನ್ನ ಫೋರ್ಸಬಲ್ ಆಗಿ ತೆಗಬಾರ್ದು. ಮೊದಲು 1,000, 5,000 ಈಗ ಕಷ್ಟದಲ್ಲಿರುವಂತ ಶಾಲೆಗಳ ಹತ್ರ ವಿಶ್ವಾಸದಲ್ಲಿ ಕೇಳಬೇಕು. 10,000 ಕೊಡಿ, 5,000 ಅಂತ ಕೇಳಿಲ್ಲ ಬಿಡ್ರಿ, ಡಬಲ್ ಡಬಲ್. ಈಗ ಒಂದು ಕಡೆ ಒಬ್ಬನ ಹತ್ರ ಸ್ಪಾನ್ಸರ್ಡ್ ಆಗಿ
ರಾಜ್ಯಾಧ್ಯಕ್ಷ ಆಗಿದ್ದುಕೊಂಡು ತಾಲೂಕು ಅಧ್ಯಕ್ಷರ ಒಂದು ಕಾರ್ಯವೈಖರಿ ಬಗ್ಗೆ ನಿಮಗೆ ಮಾಹಿತಿ ಇದೆ, ಎಲ್ಲ ನಡೆದಿದೆ. ಹೌದು ಸರ್. ಹೌದಾ? ಅಂದ್ರೆ ನಿಮ್ಮ ರಾಜ್ಯಾಧ್ಯಕ್ಷ ಆಗಿದ್ದುಕೊಂಡು ನೀವು ಯಾವುದೇ ಕ್ರಮ ಕೈಗೊಳ್ಳಿಲ್ಲ, ಪ್ರೆಸ್ ಮೀಟ್ ಕೊಡುವಂತ ಉದ್ದೇಶ ಏನಿದೆ ಸರ್? ಅದೇ ಹೇಳ್ತಾ ಇದೀವಿ, ಈ ರೀತಿಯಲ್ಲಿ ಎಡುತ್ತಾ ಇದ್ದಾರೆ ಸರ್. ನಾನೇನು ಆತ ತಪ್ಪು ಮಾಡ್ತಾ ಇದ್ದಾನೆ ಅಂತ ನನ್ನ ಶಿಕ್ಷಣ ಸಂಸ್ಥೆಗಳು ಕೇಳ್ಬೋದು, ನನ್ನ ಮಾಧ್ಯಮಗಳು ಕೇಳ್ಬೋದು, ನಾನು ಅವ್ನಿಗೆ ಕೆನ್ನೆ ಹೊಡೆದು ಬುದ್ಧಿ ಹೇಳಕ್ಕಾಗುತ್ತಾ ಸರ್? ನಮ್ಮ ಮಕ್ಕಳ ಸರ್ ಸಮ್ಮೇಳನ ನಡೆಯುವ ವಿಷಯದಲ್ಲಿ ಇನ್ವಿಟೇಷನ್ ಅಲ್ಲಿ ನನ್ನ ಹೆಸರು ನೋಡಿದ್ದು ಬಿಟ್ರೆ ನನಗೆ ಆ ಸಮ್ಮೇಳನ ಅವ್ನು ಎಲ್ಲಿ ಮಾಡ್ತಾ ಇದ್ದಾನೆ ಏನ್ ಮಾಡ್ತಾ ಇದ್ದಾನೆ ಗೊತ್ತಿಲ್ಲ. ಅದರಲ್ಲಿ ಹೆಸರುಗಳು ನೋಡಿದಾಗ ನಾನು ಅವ್ರು ಫೋನ್ ಮಾಡಿ ಕೇಳಿದೆ, ಏನಪ್ಪ ಇಂತಿಂತ ಗಣ್ಯ ವ್ಯಕ್ತಿಗಳನ್ನ ಹಾಕಿದ್ರಿ ಸಂತೋಷ, ಈ ಗಣ್ಯ ವ್ಯಕ್ತಿ ಯಾರು ಅಂದೆ. ಸರ್ ಇದು ಕೇಳಿಲಿ, ಇಲ್ಲೇನಿಲ್ಲ ಸರ್, ಇದು ಇದಕ್ಕೆ ಮಾರು ಹೋಗಿ ಹಿಂಗ ಆಡ್ತಾ ಇದ್ದಾರೆ, ಅದಕ್ಕೋಸ್ಕರ ಅದು ಸರ್ ಅದಕ್ಕೆ ಸದ್ಯದಲ್ಲೇ ಅವರನ್ನ ಬದಲಾಯಿಸ